ಅಷ್ಟು. ಅದು ಅಲ್ಲದೆ ಈ ಒಂದು ಸಿನಿಮಾ ಎರಡನೇ ಬಾರಿಗೆ ರಿಲೀಸ್ ಆಗ್ತಾ ಇರುವಂತಹದ್ದು. ಸೊ ಹಾಗಿದ್ರೆ ಯಾಕೆ ಈ ಒಂದು ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಇದರಿಂದ ನನ್ನ ಅಭಿಮಾನಿಗಳು ಥಿಯೇಟರ್ಗೆ ಬಂದು ನೋಡ್ತಾರ? ನಮಸ್ಕಾರ ದೋಸ್ತ್, ಹೇಗಿದ್ದೀರ ಎಲ್ಲರು? ಹೋಪ್ ಎಲ್ಲ ಸೂಪರ್ ಆಗಿದ್ದೀರ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸದ್ಯ ನಟ ದರ್ಶನ್ ಅವರು ಒಂದು ಕೊಲೆಯ ಆರೋಪದಲ್ಲಿ ಜೈ ಸೇರಿದ್ದಾರೆ. ಸೊ ಇದೇ ಬೆನ್ನಲ್ಲೇ ಅವರ ಒಂದು ಶಾಸ್ತ್ರಿ ಸಿನಿಮಾ ಅಂದ್ರೆ 2004 ರಿಲೀಸ್ ಆದಂತಹ ಅವರ ಒಂದು ಶಾಸ್ತ್ರಿ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಅದು ಅಲ್ಲದೆ ಈ ಒಂದು ಸಿನಿಮಾ ಎರಡನೇ ಬಾರಿಗೆ ರಿಲೀಸ್ ಆಗ್ತಾ ಇರುವಂತಹದ್ದು. ಸೊ ಹಾಗಿದ್ರೆ ಯಾಕೆ ಈ ಒಂದು ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದಿರುವಂತಹ ಆ ಒಂದು ಉದ್ದೇಶ ಆದ್ರೂ ಏನು, ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಹೋಗ್ತಾ ಹಾಗೆ ಇದರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಈ ಕೂಡ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ಎರಡನೇ ಬಾರಿಗೆ ಈ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ. ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ಅವರು ಜೈಲ ಒಂದು ವನವಾಸ ಏನಿದೆ ಅದನ್ನ ಅನುಭವಿಸಿದ್ರು. ಯಾವಾಗ ಅವರ ಒಂದು ಪರ್ಸನಲ್ ವಿಚಾರವಾಗಿ ಅಂದ್ರೆ ಅವರ ಮತ್ತು ಅವರ ಪತ್ನಿಯ ಜೊತೆ ಒಂದಿಷ್ಟು ನಡೆದಂತಹ ಒಂದು ಕನ್ವರ್ಸೇಷನ್ ಆಗಲಿ ಅಥವಾ ಒಂದಿಷ್ಟು ಜಗಳಗಳ ಮೂಲಕ ಮತ್ತೊಮ್ಮೆ ಸುದ್ದಿಯಾಗಿ ಜೈಲ್ ವನವಾಸ ಕೂಡ ಅನುಭವಿಸಿದ್ರು. ಆದ್ರೆ ಈ ಬಾರಿ ಏನಿದೆ, ಇದು ತುಂಬಾನೇ ತೀವ್ರವಾಗಿದೆ, ಎಲ್ಲರ ಕಣ್ಣು ಅವ್ರ ಮೇಲೆ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಸದ್ಯ ದರ್ಶನ್ ಅವರು 2-3 ಈಚೆ ಬರೋದಂತು ತುಂಬಾನೇ ಅಂದ್ರೆ ಬೇಲ್ ಸಿಗೋದು ತುಂಬಾನೇ ಕಷ್ಟ, ಅದು ಅಸಾಧ್ಯ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಅದೇ ಬೆನ್ನಲ್ಲಿ ದರ್ಶನ್ ಅವರ ಈ ಒಂದು ಶಾಸ್ತ್ರಿ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಕಾರಣ ಏನು? ಹೌದು, ಸೊ ನೀವು ಒಂದಿಷ್ಟು ಹಿಂದೆ ಹೋಗಿ ಮತ್ತೊಮ್ಮೆ ಆ ಒಂದು ಘಟನೆಯನ್ನ ಮೆಲ್ಕ್ ಹಾಕೋದಾದ್ರೆ, ಸೊ ಹಿಂದೆ ಒಂದೊಮ್ಮೆ ದರ್ಶನ್ ಅವರು ಜೈಲ್ಗೆ ಹೋಗಿದ್ದಾಗ, ಸೊ ಅದೇ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಒಳಗಿರುವಾಗಲೇ ಅವರ ಒಂದು ಸೂಪರ್ ಡೂಪರ್ ಹಿಟ್ ಸಾರಥಿ ಸಿನಿಮಾ ಬಿಡುಗಡೆಯಾಗಿ ತುಂಬಾ ಕರ್ನಾಟಕದಲ್ಲಿ ತುಂಬಾನೇ ಯಶಸ್ವಿಯಾಗಿ ಅದು ಏನು ಒಂದು ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತು, ಹಾಗೆ ತುಂಬಾನೇ ಕಲೆಕ್ಷನ್ ಕೂಡ ಮಾಡ್ತು. ಸೊ ಇದೇ ಬೆನ್ನಲ್ಲೇ ಈಗ ದರ್ಶನ್ ಅವರ ನಿಮ್ಗೆ ಗೊತ್ತಿರೋ ಹಾಗೆ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಒಂದು ಸೂಪರ್ ಸ್ಟಾರ್ ನಟರ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿಲ್ಲ. ಸೊ ಇದಕ್ಕಾಗಿ ತುಂಬಾನೇ ಲ್ಯಾಗ್ ಆಗ್ತಿರುವಂತಹ ಒಂದು ಕನ್ನಡ ಇಂಡಸ್ಟ್ರಿನ ಬೂಸ್ಟ್ ಮಾಡ್ಬೇಕಂತ ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಹಳೆ ಸಿನಿಮಾಗಳನ್ನೇ ಮತ್ತೊಮ್ಮೆ ಅಂದ್ರೆ 2K ಇಂದ 4K ಮಾಡಿ ಒಂದಿಷ್ಟು ಎಡಿಟಿಂಗ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಿ ಮತ್ತೊಮ್ಮೆ ಅದನ್ನೇ ರಿಲೀಸ್ ಮಾಡುವಂತಹ ಒಂದಿಷ್ಟು ಟ್ರೆಂಡ್ ಗಳು ಸ್ಟಾರ್ಟ್ ಆಗಿದೆ. ಸೊ ಅದೇ ಬೆನ್ನಲ್ಲೇ ರೀಸೆಂಟ್ ಆಗಿ ಎ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಸೊ ಅದರಿಂದ ಹೋದ್ರೆ ಓಂ ಸಿನಿಮಾ, ಈ ರೀತಿ ಸಾಕಷ್ಟು ಹಿಟ್ ಸಿನಿಮಾಗಳು ಆಗಾಗ ರಿಲೀಸ್ ಆಗ್ತಾನೆ ಇರುತ್ತೆ ಥಿಯೇಟರ್, ಅದು ಹೊಸದೇನಲ್ಲ. ಸೊ ಅದೇ ರೀತಿ ಈಗ ದರ್ಶನ್ ಅವರ ಮೋಸ್ಟ್ ಹಿಟ್ ಮೂವಿ ಅಂದ್ರೆ ದರ್ಶನ್ ಅವರಿಗೆ ಒಂದಿಷ್ಟು ಬೂಸ್ಟ್ ತಂದು ಕೊಟ್ಟಂತಹ ಅವರ ಕೆರಿಯರ್ ಅಲ್ಲಿ ಶಾಸ್ತ್ರಿ ಸಿನಿಮಾ ತಿರ್ಗಾ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಂತಹ ಒಬ್ಬ ಯುವಕ ಹೇಗೆ ರೌಡಿ ಆಗಿ ಅದನ್ನ ಟ್ರಾನ್ಸ್ಫಾರ್ಮೇಶನ್ ಆಗ್ತಾನೆ ಅನ್ನೋ ಥೀಮ್ ಹೊಂದಿರುವಂತಹ ಈ ಒಂದು ಸಿನಿಮಾ ಮತ್ತೊಮ್ಮೆ ರಿಲೀಸ್ಗೆ ಸಜ್ಜಾಗಿದೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ಇದೇ ಶುಕ್ರವಾರ ರಿಲೀಸ್ ಆಗ್ತಿರುವಂತಹ ಈ ಒಂದು ಶಾಸ್ತ್ರಿ ಸಿನಿಮಾವನ್ನ ಅಭಿಮಾನಿಗಳು ಥಿಯೇಟರ್ಗೆ ಬಂದು ನೋಡ್ತಾರ? ಅದೇ ರೀತಿ ಒಂದು ರೆಸ್ಪಾನ್ಸ್ ಅನ್ನ ಕೊಟ್ಟು ಸಿನಿಮಾವನ್ನ ಯಶಸ್ವಿ ಮಾಡ್ತಾರ ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಒಂದಿಷ್ಟು ಅಭಿಮಾನಿಗಳು ಈಗ ದರ್ಶನ್ ಅವರ ಸಿನಿಮಾವನ್ನ ಬಿಡುಗಡೆ ಮಾಡಿ ನಾವು ಫ್ಯಾನ್ಸ್ ಇನ್ನೂ ಇದೀವಿ, ನಾವು ತೋರಿಸ್ತೇವೆ ಎಲ್ಲರಿಗೂ ಅಂತ ಒಂದಿಷ್ಟು ಅಭಿಮಾನಿಗಳಿದ್ರೆ, ಮತ್ತೊಂದು ಕಡೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಜೈಲು ಒಳಗಡೆ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ಮತ್ತೆ ಅವರ ಒಂದು ಪರಿಸ್ಥಿತಿಯನ್ನು ನೋಡೋಕ್ಕಾಗಿ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರ ಬರ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಏನೇ ಒಂದು ಶುಭ ಕಾರ್ಯವನ್ನ ಎಲ್ಲವನ್ನ ಸ್ಟಾಪ್ ಮಾಡಿದ್ದಾರೆ, ಯಾಕಂದ್ರೆ ದರ್ಶನ್ ತಮ್ಮ ನೆಚ್ಚಿನ ನಟ ತುಂಬಾನೇ ನೋವಿನಲ್ಲಿದ್ದಾರೆ ಅಂತ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಿ ಅಷ್ಟೇ ಸೆಲೆಬ್ರೇಷನ್, ಅವರು ದರ್ಶನ್ ಅವರು ಈಚೆ ಇದ್ದಾಗ ಹೇಗೆ ಸೆಲೆಬ್ರೇಷನ್ ಆಗ್ತಿದ್ರು, ಹೇಗೆ ಒಂದು ಹಬ್ಬದ ರೀತಿ ಮಾಡ್ತಿದ್ರು, ಸೊ ಅದೇ ರೀತಿ ಪಿಕ್ಚರ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತಾ ಅನ್ನೋದು ತುಂಬಾನೇ ಕೌತುಕವಾದ ಒಂದು ಕುತೂಹಲವಾದ ವಿಷಯ ಅಂತಾನೆ ಹೇಳ್ಬಹುದು. ಸೊ ಏನೇ ಆಗ್ಲಿ, ಆದಷ್ಟು ಬೇಗ ಈ ಎಲ್ಲ ಒಂದು ಸಂಕಷ್ಟದಿಂದ ನಟ ದರ್ಶನ್ ಅವರು ಹೊರಗಡೆ ಬಂದು ಮತ್ತೊಮ್ಮೆ ಅವರ ಕೆಲಸ ಕಾರ್ಯಗಳಲ್ಲಿ ಅಭಿಮಾನಿಗಳನ್ನ ರಂಜಿಸುವಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಳಿ ಅಂತ ನಾನು ಕೂಡ ಆಶಿಸ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.